ನಮ್ಮೆಲ್ಲರ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ರವರ ಹಗಲಿಕೆಗೆ ಇಡೀ ಕರ್ನಾಟಕವೇ ಕಂಬನಿ ಮಿಡಿದಿದೆ ನಮ್ಮ ಕರ್ನಾಟಕದ ಸರ್ಕಾರ ಮತ್ತು ದೇಶಾದ್ಯಂತ ಎಲ್ಲ ಗಣ್ಯರು ಪುನೀತ್ ರಾಜ್ಕುಮಾರ್ ರವರ ಒಂದು ಸಾವಿಗೆ ಸಂತಾಪವನ್ನು ಸೂಚಿಸಿದ್ದಾರೆ ಇಂದು ಕಂಠೀರವ ಸ್ಟೇಡಿಯಂನಲ್ಲಿ ಪುನೀತ್ ರಾಜ್ಕುಮಾರ್ ರವರ ಹನ್ನೊಂದು ದಿನದ ಪುಣ್ಯತಿಥಿಯನ್ನು ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಲಾಗಿದೆ ಸದಾಕಾಲ ಯಾವುದೇ ಒಂದು ರೀತಿಯ ನೋವಾದಾಗ ಎಲ್ಲರಿಗೂ ಕೂಡ ಸ್ಪಂದಿಸ ಂತಹ ನಮ್ಮ ನೆಚ್ಚಿನ ಡಿ ಬಾಸ್ ರವರು ಇಂದು ಪುನೀತ್ ರಾಜ್ಕುಮಾರ್ ರವರ ಒಂದು ಪುಣ್ಯ ಅತಿಥಿ ಎಂದು ಅವರ ಅಪ್ಪುವಿನ ಮನೆಗೆ ಹೋಗಿದ್ದರು ಅಲ್ಲಿ ಹೋಗಿ ಅವರ ಅಪ್ಪುವಿನ ಹೆಂಡತಿ ಅಶ್ವಿನಿಯವರಿಗೆ ಒಂದು ಸಂತಾಪವನ್ನು ಹೇಳಿದ್ದಾರೆ ಮತ್ತು ಅವರಿಗೆ ಧೈರ್ಯವನ್ನು ತುಂಬಿದ್ದಾರೆ ಅದಷ್ಟೇ ಅಲ್ಲದೆ ಅಲ್ಲೇ ಇದ್ದಂತಹ ಶಿವಣ್ಣನವರನ್ನು ನೋಡಿ ರವರು ಅಪ್ಪಿಕೊಂಡು ಕಣ್ಣೀರಾಕಿದ್ದಾರೆ ಅದಾದ ಮೇಲೆ ಪುನೀತ್ ರಾಜ್ಕುಮಾರ್ ಅವರ ಇಬ್ಬರು ಮಕ್ಕಳು ಧೃತಿ ಮತ್ತು ವಂದಿತರನ್ನು ನೋಡಿ ದರ್ಶನ್ರವರು ಅವರಿಬ್ಬರನ್ನು ಕುಳಿತು ಮಾತಾಡಿಸಿದ್ದಾರೆ ಅವರಿಬ್ಬಳಿಗೆ ತುಂಬಾ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿ ಅವರು ಅವರ ವಿದ್ಯಾಭ್ಯಾಸದಲ್ಲಿ ಹೇಗೆ ಮಾಡುತ್ತಿದ್ದಾರೆ ಎಂದು ಕೂಡ ದರ್ಶನ್ ರವರು ವಿಚಾರಿಸಿದ್ದಾರೆ ಅದಷ್ಟೇ ಅಲ್ಲದೆ ನಿಮಗೆಲ್ಲ ಗೊತ್ತಿರುವಂತೆಯೇ ಪುನೀತ್ ರಾಜ್ಕುಮಾರ್ ರವರ ಕಟ್ಟಕಡೆಯ ಆಸೆ ಏನಪ್ಪ ಎಂದರೆ ಅವರ ಮಕ್ಕಳು ತುಂಬ ಚೆನ್ನಾಗಿ ಓದಿ ಒಳ್ಳೆಯ ಎಜುಕೇಟೆಡ್ ಆಗಿ ಹೊರಬರಬೇಕು ಎಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಆಸೆ ಇತ್ತು ಈ ಆಸೆಯನ್ನು ನಿಮ್ಮ ಒಂದು ಅಪ್ಪನ ಆಸೆಯನ್ನು ನೀವು ತೀರಿಸಲೇಬೇಕು ನೀವು ಮಾಡಿ ತೋರಿಸಲೇಬೇಕು ಎಂದು ದರ್ಶನ್ ರವರು ಅವರ ಇಬ್ಬರು ಮಕ್ಕಳಿಗೂ ಹೇಳಿದ್ದಾರೆ ಅದಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಯಾವ ರೀತಿಯಾದಂಥ ಕಷ್ಟ ಬಂದರೂ ಕೂಡ ನಾವಿದ್ದೇವೆ ನಾನು ಖುದ್ದಾಗಿ ನಿಮ್ಮನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನಿಮಗೆ ಯಾವುದೇ ರೀತಿಯಾದಂತ ತೊಂದರೆ ಆದರೂ ಕೂಡ ನಮಗೆ ಹೇಳಿ ನಿಮಗೆ ಮುಖ್ಯವಾಗಿ ನಿಮ್ಮ ಅಪ್ಪನ ಒಂದು ಆಸೆಯನ್ನ ತೀರಿಸಲೇಬೇಕು ಎಂಬುದನ್ನು ಗುರಿಯನ್ನು ಇಟ್ಟುಕೊಳ್ಳಿ ಎಂದು ದರ್ಶನ್ ರವರು ಒಂದಿಷ್ಟು ಧೈರ್ಯದ ಮಾತನ್ನು ಅವರು ಇಬ್ಬರು ಮಕ್ಕಳಿಗೆ ಹೇಳಿದ್ದಾರೆ ದರ್ಶನ್ ರವರ ಈ ಒಂದು ಮಾತು ಕೇಳಿ ಆ ಇಬ್ಬರು ಮಕ್ಕಳು ಕಣ್ಣೀರು ಹಾಕಿ ಒಂದು ಒಳ್ಳೆಯ ಸ್ಫೂರ್ತಿಯನ್ನು ತೆಗೆದುಕೊಂಡಿದ್ದಾರೆ ಅಪ್ಪುವಿನ ಆಸೆಯಂತೆಯೇ ನಾವು ಕೂಡ ತುಂಬ ಚೆನ್ನಾಗಿ ಓದಿ ಒಳ್ಳೆಯ ಒಂದು ಗಣ್ಯ ವ್ಯಕ್ತಿಯಾಗುತ್ತೇವೆ ಎಂದು ಇಬ್ಬರು ಮಕ್ಕಳು ಆಶ್ವಾಸನೆಯನ್ನು ನೀಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಅವರ ಹೆಂಡತಿ ಮತ್ತು ಮಕ್ಕಳಿಗೆ ತುಂಬ ಒಂದು ಒಳ್ಳೆಯ ಫ್ಯೂಚರ್ ಸಿಗಲಿ ಎಂದು ಬಯಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇವೆ ಧನ್ಯವಾದಗಳು